ಹೇ, ಆ ಸಿನಿಮಾ ಮೊದಲ ದಿನ ಇಷ್ಟು ಕಲೆಕ್ಷನ್ ಮಾಡಿದ್ಯಂತೆ. ಈ ಸಿನಿಮಾ ಮೊದಲ ಮೂರು ದಿನಕ್ಕೆ ರೆಕಾರ್ಡ್ ಬ್ರೇಕ್ ಮಾಡಿದ್ಯಂತೆ. ಅದು ಅಷ್ಟು ಕೋಟಿ ಗಳಿಸಿದೆ, ಇದು ಇಷ್ಟು ಕೋಟಿ ಗಳಿಸಿದ್ಯಂತೆ. ಹೀಗೆ ಕನ್ನಡ ಸಿನಿಮಾ ಒಂದು ರಿಲೀಸ್ ಆದ ಬಳಿಕ ಗಾಂಧಿನಗರದಲ್ಲಿ ಬಗೆಯ ಬಗೆಯ ಮಾತುಗಳು ಕೇಳಿ ಬರುತ್ತೆ. ಆದ್ರೆ ಯಾರೊಬ್ಬರೂ ನಿಖರವಾದ ಮಾಹಿತಿಯನ್ನ ಬಿಟ್ಕೊಡಲ್ಲ. ನಿಮ್ಮ ಚಿತ್ರದ ಕಲೆಕ್ಷನ್ ಎಷ್ಟು ಅಂತ ಕೇಳಿದ್ರೆ ಹಾಕಿದ ಬಂಡವಾಳಕ್ಕಿಂತ ಲಾಭ ಬಂದಿದೆ, ರೆಕಾರ್ಡ್ ಬ್ರೇಕ್ ಮಾಡಿದೆ ಅಂತ ಹೇಳ್ತಾರೆ ಹೊರತು ಪಕ್ಕಾ ಅಂಕಿಅಂಶಗಳನ್ನ ಅಧಿಕೃತವಾಗಿ ಬಹಿರಂಗ ಪಡಿಸಿಲ್ಲ. ಈ ಬಗ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೇರವಾಗಿ ಉತ್ತರಿಸಿದ್ದಾರೆ. ಕಲೆಕ್ಷನ್ ಬಗ್ಗೆ ಜನರು ಮಾತನಾಡೋದೇ ಸರಿ, ಯಾವುದು ಸತ್ಯವಲ್ಲ ಎಂದು ಡಿ ಬಾಸ್ ಪರೋಕ್ಷವಾಗಿ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಕನ್ನಡ ಸಿನಿಮಾಗಳ ಕಲೆಕ್ಷನ್ ಸುಳ್ಳ? ಯಾಕೆ ಯಾರೂ ಅಧಿಕೃತವಾಗಿ ಹೇಳಲ್ಲ? ಈ ಬಗ್ಗೆ ದರ್ಶನ್ ಏನಂತಾರೆ ಕೇಳೋಣ. ಯಜಮಾನ ಸಿನಿಮಾ ಅತಿ ದೊಡ್ಡ ಮಟ್ಟದಲ್ಲಿ ಬಿಡುಗಡೆಯಾಗಿತ್ತು, ಹಾಗಾಗಿ ಚಿತ್ರದ ಕಲೆಕ್ಷನ್ ಮೇಲೆ ಸಹಜವಾಗಿ ಕುತೂಹಲ ಇರುತ್ತೆ. ಇತ್ತೀಚೆಗಷ್ಟೇ ಸಕ್ಸಸ್ ಮೀಟ್ ಹಮ್ಮಿಕೊಂಡಿದ್ದ ಚಿತ್ರತಂಡಕ್ಕೆ ಕಲೆಕ್ಷನ್ ಎಷ್ಟು ಎಂಬ ಪ್ರಶ್ನೆ ಎದುರಾಯಿತು. ಈ ಬಗ್ಗೆ ಉತ್ತರಿಸಿದ ದರ್ಶನ್, ಕಲೆಕ್ಷನ್ ಅಂಕಿಅಂಶ ತಗೊಂಡು ನೀವೇನ್ ಮಾಡ್ತೀರಾ, ಎಲ್ಲರದ್ದು ಊಹಾಪೋಹ ಬಿಡಿ ಎಂದಿದ್ದಾರೆ. ಎಲ್ಲರದ್ದು ಊಹಾಪೋಹಗಳನ್ನ ಹಾಕಿಕೊಂಡಿರೋದನ್ನ ಅಷ್ಟೇ ನಾವು ನೋಡಿರೋದು. ನಾವು ಇಂಡಸ್ಟ್ರಿಯಲ್ಲಿ ಇಷ್ಟು ದಿನ ಮಣ್ಣೆತ್ತಿದ್ದೀವಿ, ಯಾವ ಸಿನಿಮಾ ಯಾವ ಥಿಯೇಟರ್ ನಲ್ಲಿ ಓಡಿದ್ರೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಇದು ಕ್ಲೀನ್ ಪಿಕ್ಚರ್ ಎಂದು ದರ್ಶನ್ ಓಪನ್ ಆಗಿ ಮಾತನಾಡಿದ್ದಾರೆ. ದರ್ಶನ್ ಅವರ ಮಾತು ಕೇಳಿದ್ಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹುತೇಕ ಚಿತ್ರಗಳ ಕಲೆಕ್ಷನ್ ಸುಳ್ಳ ಎಂಬ ಅನುಮಾನ ಬರದೇ ಇರಲ್ಲ. ಮೂರೇ ದಿನಕ್ಕೆ ಅಷ್ಟು ಕೋಟಿ ಗಳಿಕೆ ಮಾಡಿದೆ, ಒಂದೇ ವಾರಕ್ಕೆ ರೆಕಾರ್ಡ್ ಬ್ರೇಕ್ ಮಾಡಿದೆ ಅಂತ ಸುದ್ದಿ ಮಾಡ್ತಾರೆ. ಆದ್ರೆ ಅಧಿಕೃತವಾಗಿ ಅಂಕಿಅಂಶಗಳು ಯಾವುದು ಸತ್ಯವಿರಲ್ಲ ಎನ್ನುವುದು ವಾಸ್ತವನ? ಗಳಿಕೆ ಬಗ್ಗೆ ಹೇಳಿಕೊಳ್ಳೋದು ಬರೀ ಪ್ರಚಾರಕ್ಕ? ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಅವರೆಲ್ಲ ಕಲೆಕ್ಷನ್ ಬಗ್ಗೆ ಅಧಿಕೃತವಾಗಿ ಹೇಳ್ತಾರೆ. ಅದು ನಿಜಕ್ಕೂ ಅಷ್ಟು ದುಡ್ಡು ಗಳಿಸಿರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದು ಅಂಕಿಅಂಶವಾದ್ರೂ ಹೇಳಿಕೊಳ್ತಾರೆ. ಕನ್ನಡದಲ್ಲಿ ಸಿನಿಮಾ ಸಕ್ಸಸ್ ದುಡ್ಡು ಮಾಡಿದೆ ಎನ್ನೋದು ಬಿಟ್ರೆ ಅಂದಾಜಿಗಾದ್ರೂ ಫಿಗರ್ಸ್ ಹೇಳಲ್ಲ. ಇದು ಸಹಜವಾಗಿ ಅನುಮಾನ ಮೂಡಿಸುತ್ತೆ.